हलो स्नेहितरे वेलकम बैक टू पद्मास लाइफ इन कन्नड ब्लॉग्स हेंगदिरी एल्लरू ना आरामागिदिनी नीवेल्ल आरामदिरी अंत ना अंदुकोळ्ता इदिनी एल्लरू आरामागिरी ईगिन सिचुएशन करेगो बहळ ओंतर ಏನಂತರ ಕ್ರಿಟಿಕಲ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮತ್ತೆ ಸಂಖ್ಯೆಗಳು ಜಾಸ್ತಿ ಆಗಿದವು ಕೋವಿಡ್ 19 ಬಹಳ ಹರಡೈತಿ ಮತ್ತೆ ಈಗ ಒಂದು ಸ್ವಲ್ಪ ದಿವಸ ಲಾಕ್ ಡೌನ್ ಅಂದ್ರೆ ಈಗ ತಾನೆ ನಾನು ನ್ಯೂಸ್ ನೋಡಿದೆ ಮತ್ತೆ 14 ದಿವಸ ಮತ್ತೆ ಲಾಕ್ ಡೌನ್ ಅಂತ ಹೇಳಿ ಅನೌನ್ಸ್ ಆಗೈತಿ ಬಹಳನ ಗಂಭೀರ ಪೊಸಿಷನ್ ಅಂತಾನೆ ಹೇಳಬಹುದು ಏನು ಮಾಡಕ ಆಗಂಗಿಲ್ಲ ಯಾಕಂದ್ರೆ ಆರೋಗ್ಯನ ಭಾಗ್ಯ ಅಂತ ಹೇಳಿ ನಾವು ಆರಾಮ ಇದ್ದರೆ ಎಲ್ಲಾನು ಮುಂದೇನಾದರೂ ಆಗಬಹುದು ಅದಕ್ಕಾಗಿ ಅದಷ್ಟ ಎಲ್ಲರೂ ಪ್ರಿಕಾಷನ್ ತಗೋರಿ ಅಂತ ನಾನು ಹೇಳ್ತೀನಿ ಯಾರನ್ನು ಹೊರಗೆ ಮನೆಯಿಂದ ಹೊರಗೆ ಬಿಡಬೇಡ್ರಿ ಮನೆ ಒಳಗೆ ನೀವು ಕೂಡಾಕ ಒಂದು ಸ್ವಲ್ಪ ಇದನ್ನ ಹಿಂಜರಿದ್ರೂ ಅವಶ್ಯದ್ರ ಮಾತ್ರ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಅದಷ್ಟ ಮನೆ ಒಳಗೆ ಎಲ್ಲರೂ ಕಾಲ ಕಳೀರಿ ಅಂತ ನಾನು ಹೇಳ್ತೀನಿ ಸ್ವಲ್ಪ ಅದಷ್ಟ ಬಿಸಿ ಬಿಸಿ ಊಟ ಮಾಡ್ರಿ ಬಿಸಿ ನೀರನ್ನ ಜಾಸ್ತಿ ಕುಡೀರಿ ಮಾಸ್ಕ್ ಅನ್ನ ಧರಿಸ್ರಿ ಹೊರಗಡೆ ಅದು ಹೋದ್ರೆ ಮಾಡಿದ್ರೆ ಮಕ್ಕಳನ್ನ ವಯಸ್ಸಾದವ್ರನ್ನ ಅದಷ್ಟು ಹೆಚ್ಚಿನ ಒಂದು ಜಾಗರೂಕತೆಯಿಂದ ನೋಡ್ಕೊಳ್ಳ್ರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ಮಾಡ್ತಾ ಇದ್ದೀರಾ ಆದ್ರೂ ನನ್ನ ತಿಳುವಳಿಕೆಗೆ ನನಗೆ ಎಷ್ಟು ಗೊತ್ತದ ನಾವು ಏನು ಪ್ರಿಕಾಷನ್ ತಗೋತೀವಿ ಮನೆಯೊಳಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಕಡೆ ಬಿಸಿಲು ಶಕೆ ಹೆಂಗೈತಿ ನಮ್ಮ ಕಡೆ ಅಂತೂ ವಿಪರೀತ ಐತಿ ಹಿಂಗಂದಾಗ ನನಗೊಬ್ಬರು ಕಮೆಂಟ್ಸ್ ಹಾಕಿದ್ರು ಲಾಸ್ಟ್ ಟೈಮ್ ನಿಮ್ದೆಲ್ಲ ಕೂಲ್ ಸಿಟಿ ನೀವು ಕೂಲ್ ಸಿಟಿ ಅವರು ಹಿಂಗಂದ್ರೆ ಹೆಂಗ ಅಂತ ಹೇಳಿ ನಿಜವಾಗ್ಲೂ ನಮ್ಮ ಹುಬ್ಳಿ ಧಾರವಾಡ ಸ್ವಲ್ಪ ತಂಪು ಅಂತಾನೆ ಹೇಳ್ತೀನಿ ಈ ತಂಪು ತಂಪಿರುವಂಥ ಸಿಟಿ ಒಳಗೆ ಈ ಪರಿ ಐತಿ ಬಿಸಿಲು ಜಾಸ್ತಿ ಇರುವಂಥ ಸಿಟಿ ಒಳಗೆ ಇನ್ನೂ ಯಾವ ಪರಿ ಇರ್ಬೋದು ಅಂತ ನಾವು ಅಂದಾಜು ಮಾಡಬಲ್ವಿ ಯಾಕಂದ್ರೆ ನಮ್ಗೆ ಇದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೊಂದು ಶೆಕೆ ಮಳೆನೂ ಆಗ್ತಾ ಇಲ್ಲ ಮಳೆ ಆದ್ರೆ ಸ್ವಲ್ಪ ತಂಪಾಕೈತಿ ಆಗಂಗಿಲ್ಲ ಮಳೆ ಬರೋ ಥರ ಮಾಡಾಗ್ತೈತಿ ಸಿಕ್ಕಾಪಟ್ಟಿ ಮಳೆ ಸುರಿತೈತೆನ ಅನ್ನೋ ಥರ ಸಿಕ್ಕಾಪಟ್ಟಿ ಮಾಡಾಗ್ತೈತಿ ಸಾಯಂಕಾಲ ಆದರೆ ಮಳೆನ ಬರ್ತಾ ಇಲ್ಲ ಬಹಳ ಅಂದ್ರೆ ಬಹಳ ಶೆಕೆ ಜಳ ಅಂತೀವಲ್ಲ ಬಹಳ ಹಿಂಸೆ ಆಗಾಕತ್ತೈತಿ ಬಿಸಿಲಿಂದ ನಾನೀಗ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡೀನಿ 6 ಗಂಟೆ ಆಯ್ತು ಮಕ್ಕಳು ಟ್ಯೂಷನ್ಗೆ ಹೋದ್ರೆ ಮಗನಿಗೆ ಎರಡು ಟೈಮು ಕಳ್ಸಾಕತ್ತೀವಿ ಯಾಕಂದ್ರೆ ಗಂಡ ಹುಡುಗರು ಗೊತ್ತಲ್ಲ ಕೂತಲ್ಲೇ ಕೂಡಂಗಿಲ್ಲ ಅಭ್ಯಾಸ ಕಡೆ ಸ್ವಲ್ಪ ಇದಾಗ್ತೈತಿ ಹಿಂಗಾಗಿ ಅಲ್ಲೆಲ್ಲ ಕೂಡ್ತಾನ ಅಟ್ಲೀಸ್ಟ್ ಎಷ್ಟರ ಎಷ್ಟು ಮಾಡ್ತಾನ ಅಂಥೇಳಿ ಎರಡು ಟೈಮು ಅವನಿಗೆ ಕಳ್ಸಾಕತ್ತೀವಿ ಮಗಳ ಈವ್ನಿಂಗ್ ಅಷ್ಟೇ ಹೋಗ್ತಾಳೆ ಈಗ 6 ಗಂಟೆಗೆ ಹೋದ್ರೆ ಅವರು ಫ್ರೆಶ್ ಅಪ್ ಆಗಿ ಹೋದ್ರೆ ತಂಗಿ ಇನ್ನೂ ಬಂದಿಲ್ಲ ಯಾರಿಗೆ ರಜೆ ಇದ್ರು ಅವರಿಗೆ ನರ್ಸ್ಗಳಿಗೆ ಇರಂಗಿಲ್ಲ ಗೊತ್ತದ ಈಗ ಅವರೇ ಎಲ್ಲ ಮೇನ್ ಇಂಪಾರ್ಟೆಂಟ್ ಇರ್ತಾರೆ ಹಿಂಗೇನು ಬರೋ ಟೈಮ್ ಆಯ್ತು ನಾನು ಚಾ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡಕತ್ತೀನಿ ಚಾ ಕಿಟ್ಟೇನು ಒಲಿ ಮೇಲೆ ತೋರಿಸ್ತೀನಿ ಒಂದು ಸೆಕೆಂಡ್ ಒಂದು ಕಡೆ ಹಾಲನ್ನು ಕಸಾಕಿಟ್ಟೇನಿ ಫ್ರಿಜ್ಜಿಂದ ಆಗ್ಲೇ ಎತ್ತಿಟ್ಟಿದ್ದೆ ಹಾಲು ಈ ಕಡೆ ಸ್ವಲ್ಪ ಚಾ ಕಿಟ್ಕೊಂಡು ಬರೋ ಟೈಮ್ ಆಗೈತೆ ಅಂಥೇಳಿ ಮಾಮಾರು ಬಂದಾರ ರೆಸ್ಟ್ ಮಾಡಕತ್ತಾರ ಇನ್ನೇನೆಲ್ಲರೂ ಸೇರಿ ಚಾ ಕುಡಿಯೋದು ಅಂಥೇಳಿ ಇವತ್ತು ಕೆಂಪು ಚಟ್ನಿ ಮಾಡಿದೆ ಒಣ ಮೆಣಸಿನಕಾಯಿಂದ ಖಾರ ಕೆಂಪು ಖಾರ ಅಂತ ಕರಿತೀವಿ ನಾವು ಇದನ್ನು ನಾನು ಇವತ್ತು ಮಾಡಿಟ್ಕೊಂಡೆ ನಮ್ಮ ಮನೆಯೊಳಗೆ ಎಲ್ಲರಿಗೆ ಭಾಳ ಇಷ್ಟ ರೆಗ್ಯುಲರಾಗಿ ಇರತೈತೆ ಇದೊಂದು ಶೇಂಗಾ ಚಟ್ನಿ ಒಂದು ಫಿಕ್ಸ್ ಸೊ ಖಾಲಿಯಾಗಿತ್ತ ನಾನು ಇವತ್ತಿನ ದಿನ ಮಾಡಿದೆ ಅದನ್ನು ರೆಸಿಪಿ ಚಾನಲಲ್ಲೇ ಶೇರ್ ಮಾಡ್ತೀನಿ ನಾಳೆ ದಿನ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ ಇನ್ಸ್ಟಂಟಾಗಿ ಆರಾಮಾಗಿ ಮನೆಯಲ್ಲಿರುವಂಥ ಪದಾರ್ಥ ಉಪಯೋಗಿಸಿ ರುಚಿಕರವಾಗಿ ನಾವು ಕೆಂಪು ಚಟ್ನಿ ಯಾವ ಥರ ಮಾಡ್ಕೋಬಹುದು ಅಂತ ಹೇಳಿ ಶೇರ್ ಮಾಡಿದ್ದೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಊಟದ ಜೊತೆಗೆ ಇದ್ದಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇದನ್ನ ಇವತ್ತು ನಾ ಮಾಡಿಕೊಂಡೆ ಬನ್ನಿ ಸ್ನೇಹಿತರೆ ನನ್ನ ಮಗಳ ಮೆಹಂದಿ ಬಿಡಿಸ್ಕೊಳಾಗತ್ತಿದ್ಲ ನಾನು ಅದನ್ನು ವಿಡಿಯೋ ತೊಗೊಂಡೀನಿ ಆಕೆಗೆ ಮೆಹಂದಿ ಬಿಡಿಸೋದು ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯೊಳಗೆ ಏನು ಫಂಕ್ಷನ್ ಆದ್ರೂ ಆಕಿನ ಕರೀತಾರೆ ಎಲ್ಲರೂ ಮನೆಗಿನವ್ರು ಹಚ್ಚಿಸ್ಕೊಳಕ್ಕೆ ಆಮೇಲೆ ಆಕಿ ಫ್ರೆಂಡ್ ಸರ್ಕಲ್ನೂ ಅಷ್ಟೇ ಅವ್ರಿಗೇನಾರ ಹಚ್ಕೊಳ್ಳೋದಿದ್ರೆ ಬಾ ಸಮೀಕ್ಷಾ ಹಚ್ಚು ಅಂತಾರೆ ಅಂದರೆ ಚಂದ ನೀಟ್ ಬಿಡಿಸ್ತಾಳೆ ಎಷ್ಟು ಡಿಸೈನ್ ಬಿಡಿಸಿದ್ರೂ ನೀಟ್ ಬಿಡಿಸ್ತಾಳೆ ಅದು ಮೇನ್ ನನಗೂ ಭಾಳ ಇಷ್ಟ ಮತ್ತು ಆಕಿಗೆ ಇಂಟ್ರೆಸ್ಟ್ ನಾ ಹೇಳಿದ ಹಾಗೆ ಡ್ರಾಯಿಂಗ್ ಈ ಥರ ಮೆಹಂದಿ ಡಿಸೈನ್ಸ್ ಅದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಹೀಗಾಗಿ ಆಕಿನೂ ಮ್ಯಾಗಿನ ಮ್ಯಾಗ ಹಾಕೋತಾನೆ ಇರ್ತಾಳೆ ಈಗ ಭಾಳ ದಿವಸ ಆಗಿತ್ತು ಹಾಕಿದ್ದಿಲ್ಲ ನಿನ್ನೆ ದಿನ ಹಠ ಮಾಡಿ ಕೋನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ಲ ಇವತ್ತು ಹಾಕೋಕತ್ತಿದ್ಲ ನಾನು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಆಫ್ಟರ್ನೂನ್ ಹಾಕ್ಕೊಂಡಿದ್ಲಕ್ಕಿ ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಹೆಂಗೆ ಬಿಡಿಸ್ತಾಳಂತ ನೀವು ಕೂಡ ತಿಳಿಸ್ರಿ ನನಗೆ ನಾನು ಅದನ್ನೇ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮ್ಗೆ ಈಗೇನು ಅವರು ಮನೆ ಒಳಗನ ಮತ್ತೀಗ ಇನ್ನು 15 ದಿವಸ
ಏನು ಮಾಡೋ ಹಾಗಿಲ್ಲ ನಮಗೂ ಹೊರಗಡೆ ಜಾಸ್ತಿ ಕಳ್ಸಕ್ಕೆ ಅಂತಾರ ಭಯ ಆಗಕತ್ತಿತಿ ಮೊದಲೆಲ್ಲ ಒಂದು ಸ್ವಲ್ಪ ಆಟಕ್ಕರ ಹೋಗ್ತಿದ್ರೆ ನಾವು ಆರಾಮಾಗಿ ಹೋಗ್ಲಿ ಬಿಡ ಆಟ ಆಡ್ಕೊಳ್ಳಿ ಎಲ್ಲರೂ ಸೇರಿ ಅಂತ ಹೇಳಿ ನಾವು ಸ್ವಲ್ಪ ಏನು ಅನ್ಕೊಳ್ತಿದ್ದಿಲ್ಲ ಆದರೆ ಈಗೆಲ್ಲ ಸಿಚುವೇಶನ್ ಈಗೆಲ್ಲ ಹೇಳೋದು ನೋಡಿದ್ರೆ ಅದು ಕೂಡ ಭಯ ಅನ್ಸಕತ್ತೈತಿ ಮಕ್ಕಳನ್ನ ಹೊರಗೆ ಬಿಡಕ್ಕೂ ಆದರೆ ಪಾಪ ಮಕ್ಕಳಲ್ವಾ ಅವರು ಒಂದು ಕಡೆ ಕೂಡುವಂಥ ವಯಸ್ಸಲ್ಲ ಈಗ ಅವ್ರನ್ನ ಹಿಡಿದಿಡೋದು ಒಂದು ದೊಡ್ಡ ಇದಾದಂಗೆ ಆಗಿಬಿಟ್ಟೈತಿ ಅಂದರೂ ಹುಡುಗ ಹುಡುಗಿಯರು ಏನಾರು ಹೇಳಿದ್ರೆ ತಿಳ್ಕೊತಾರಪ್ಪ ಹುಡುಗರು ಒಟ್ಟ ಕೇಳಂಗೇನ ಇಲ್ಲ ಅವ್ರಿಗೆ ಒಂದು ಕಡೆ ಕೂಡಕ್ಕಾಗೋದೂ ಇಲ್ಲ ನನ್ನ ಮಗನೂ ಅಷ್ಟೇ ಬರೀ ಆಟಕ್ಕೆ ಹೋಗ್ತೇನಂತಾನೆ ಹೊರಗಡೆನೆ ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಈ ಮನೆ ಹಿಂಗೆ ಅಡ್ಡಾಡ್ಕೊಂಡನೇ ಇರ್ತಾನೆ ಈಕಿ ಒಟ್ಟು ಒಂದ್ರಲ್ಲಿ ಒಂದ್ರೊಳಗೆ ಈಕಿ ಬ್ಯುಸಿ ಇರ್ತಾಳೆ ಒಂದು ಕ್ರಾಫ್ಟರ ಮಾಡ್ತಿರ್ತಾಳೆ ಇಲ್ಲ ಒಂದು ಡ್ರಾಯಿಂಗರ ಮಾಡ್ತಿರ್ತಾಳೆ ಕಡೆಗೆ ನನಗೇನಾದರೂ ಹೆಲ್ಪ್ ಆದರೂ ಮಾಡ್ತಿರ್ತಾಳೆ ಹಿಂಗಾಗಿ ಹೊತ್ತು ಹೋಗಿರ್ತೈತಿ ಆದರೆ ಹುಡುಗರು ಅವನು ಸಣ್ಣವನಿದ್ದಾನೆ ಮತ್ತು ಅವನಿಗೆ ಆಟ ಆಡೋದು ಭಾಳ ಅಂದ್ರೆ ಭಾಳ ಇಷ್ಟ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಮಕ್ಕಳನ್ನ ಹಿಡಿಯೋದು ನಿಮಗೆಲ್ಲ ಹೆಂಗೆ ಹೇಳ್ರಿ ಎಲ್ಲರಿಗೆ ಹಿಂಗೆ ಅಂದ್ಕೊಳ್ತೀನಿ ನಾನು ಆದರೂ ತಿಳಿಸ್ರಿ ಸ್ನೇಹಿತರೆ ಪಾಪ ಅವರಿಗೆ ನಾವು ಬರೇ ಒಳಗಿರು ಅಭ್ಯಾಸ ಮಾಡು ಇದನ್ನ ಹೇಳೋದಾಗ್ಬಿಡ್ತೈತಿ ಅವರಿಗೆ ಕಿರಿಕಿರಿ ಅನ್ನಿಸ್ಬಿಡ್ತೈತಿ ಏನು ಮಾಡಬೇಕಂತನೇ ಗೊತ್ತಾಗಂಗಿಲ್ಲ ಆಮ್ಯಾಗ ಪವರು ಜಾಸ್ತಿ ತೆಗಿತಾರೆ ಬೇಸಿಗೆ ಒಳಗೆ ಟಿ ವಿ ಆದರೂ ನೋಡ್ಕೊಟ್ಟು ಕೂಡ್ತಾರೆ ಅಂದ್ರೆ ಕರೆಂಟು ಸರಿ ಇರ್ತಾ ಇಲ್ಲ ಒಟ್ಟಿನಲ್ಲಿ ಮಕ್ಕಳಿಗೆ ಒಂಥರ ಹಿಂಸೆನ ಅಂತ ಹೇಳ್ಬೋದು ಹೋದ ವರ್ಷವೂ ಹಿಂಗಾಯಿತು ಈ ವರ್ಷವೂ ಹಿಂಗಾಯಿತು ಯಾವಾಗ ಇದೆಲ್ಲ ಅಂತ್ಯ ಆಕೈತೆ ಅಂತ ಅನ್ನಿಸ್ಬಿಟ್ಟೈತಿ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಏನಾಗ್ತಾ ಇದೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಿಡಪ್ಪ ಈ ಸರಿಯಾರ ನಮಗೆಲ್ಲ ಆರಾಮ ಇರ್ತೀವಿ ಅಂತಂದ್ರೆ ಹೋ ಸರಿಗಿಂತನೂ ಈ ಸರಿದ ಪರಿಸ್ಥಿತಿನ ಭಾಳ ಕೆಟ್ಟ ಅನ್ಸಕತ್ತೈತಿ ಬೆಂಗಳೂರು ಕಡೆದೆಲ್ಲ ನೋಡಿದ್ರೆ ಪಾಪ ಅನಿಸ್ತೈತಿ ಎಲ್ಲ ಜನ ದುಡ್ಕೊಳ್ಳಿಕ್ಕೆ ಅಂಥೇಳಿ ಊರೆಲ್ಲ ಬಿಟ್ಟು ಅಲ್ಲಿ ಹೋಗೆಲ್ಲ ಒಂದು ರೀತಿ ಏನೋ ಸೆಟ್ಲ್ ಆಗಿರ್ತಾರೆ ಅದು ಈ ಹೋದ ವರ್ಷದೆಲ್ಲ ಮುಗಿಸಿ ಈಗ ಹೋಗಿ ಏನೋ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ರೆ ಏನೋ ಮತ್ತೆಲ್ಲ ಇದೇ ಆಗಿ ಹೋಯಿತು ಎಲ್ಲ ಬಂದು ಲಾಕ್ಡೌನು ಆಮ್ಯಾಗೆ ಪರಿಸ್ಥಿತಿನೂ ಬಹಳ ವಿಪರೀತ ಗಂಭೀರನ ಐತಿ ಬೆಂಗಳೂರು ಸಿಟಿದ ಹಿಂಗಾಗಿ ಮತ್ತೆಲ್ಲರೂ ಪಾಪ ಅವರವ್ರ ಊರಿಗೆ ಬರ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಏನು ಕೆಲಸ ಇರೋಂಗಿಲ್ಲ ಏನಿರಂಗಿಲ್ಲ ಒಟ್ಟಿನಲ್ಲಿ ಸಾಮಾನ್ಯ ಜನರಿಗೆ ಮಿಡ್ಲ್ ಕ್ಲಾಸ್ ಬಡವ್ರಿಗೆ ಅಂದ್ರೆ ಭಾಳನೇ ಭಾಳ ಅಂದ್ರೆ ಭಾಳ ತೊಂದರೆ ಇದು ಸಿಚುವೇಶನ್ ಭಾಳ ಕೆಟ್ಟೈತಿ ಅದಷ್ಟು ಲಗು ಮುಗಿಲಪ್ಪ ಅಂತ ಅನ್ನಿಸ್ಬಿಟ್ಟೈತಿ ಸ್ನೇಹಿತರೆ ಮತ್ತು ಇನ್ನೆಲ್ಲರೂ ಇನ್ನು 15 ದಿವಸ ಮನೆಯಲ್ಲೇ ಇರೋದು ಲೇಡೀಸ್ ತುಂಬಾ ಮತ್ತು ಬ್ಯುಸಿ ಆಗ್ತೀವಿ ಎಲ್ಲರೂ ಮನೆಯಾಗೆ ಇರುತ್ತಲಿ ಅಂದ್ರೆ ಮತ್ತು ಸ್ವಲ್ಪ ಇನ್ನೂ ಹೆಚ್ಚಿನ ಕೆಲಸ ಆಗ್ತೈತಿ ಆದರೂ ಪರವಾಗಿಲ್ಲ ಏನು ಮಾಡಲಿಕ್ಕೆ ಆಗಂಗಿಲ್ಲ ನೋಡ್ರಿ ಹೆಂಗಾಯಿತು ಮಗಳು ಬಿಡಿಸಿದ್ಲು ಸಿಂಪಲ್ ಬಿಡಿಸ್ಕೊಂಡಾಳ ನೀಟಾಗೆ ಆಕೆ ಭಾಳ ಚಂದ ತೆಗಿತಾಳೆ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ನಮ್ಮ ಅಮ್ಮವ್ರದ ನಾನು ವಿಡಿಯೋನ ಶೇರ್ ಮಾಡಿದೆ ಅವರು ನಮ್ಮನ್ನು ಅಗಲಿದ್ರು ಅಂತೇಳಿ ಅಚಾನಕ್ಕಾಗಿ ಹೋದ್ರೆ ಹಬ್ಬದ ದಿವಸನ ನಿಜವಾಗ್ಲೂ ಹೇಳ್ತಾರೆ ಪುಣ್ಯವಂತರಿಗೆನ ಅಂಥ ಸಾವು ಸಿಕ್ತಿತ್ತು ಅಂತೇಳಿ ಯಾಕಂದರೆ ಎಲ್ಲರಿಗೂ ಬಯಸಿದ್ರೂ ಸಿಗಂಗಿಲ್ಲ ಅಂಥೇಳಿ ಅವ್ರದ್ದು ಇಚ್ಛಾನೂ ಹಂಗೆ ಇತ್ತು ಯಾವಾಗ್ಲೂ ಅದೇ ಥರ ಹೇಳ್ಕೊಳ್ತಿದ್ರು ಅವರು ಅವರಿಗೆ ದೇವರ ಹಂಗನ ಸಾವು ಕೊಟ್ಟ ಅವರ ಅಂತಪಕ್ಕ ಶಾಂತಿ ಸಿಗಲಿ ಎಲ್ಲರೂ ಭಾಳ ಜನ ಹೇಳಿರಿ ನಾ ವಿಡಿಯೋ ಹಾಕಿದ್ದೆ ಸಾಕಷ್ಟು ಜನ ಅವರಿಗೆ ಹೇಳಿರಿ ಅವ್ರ ಆತ್ಮಕ್ಕ ಶಾಂತಿ ಸಿಗಲಿ ಮತ್ತು ನಿಮ್ಮ ಎಲ್ಲ ಕುಟುಂಬಸ್ಥರಿಗೆ ಅದನ್ನು ಭರಿಸುವಂಥ ಶಕ್ತಿಯನ್ನು ಕೂಡ ಭಗವಂತ ಕೊಡಲಿ ಅಂತ ಹೇಳಲಿ ಎಲ್ಲರೂ ವಿಶ್ ಮಾಡಿರಿ ಆಶಿಸಿರಿ ನಮ್ಮ ಸಲುವಾಗಿ ಎಲ್ಲರೂ ಅದಕ್ಕಾಗಿ ನಾ ಎಲ್ಲ ಸ್ನೇಹಿತರಿಗೆ ಧನ್ಯವಾದನ ಹೇಳ್ತೀನಿ ಆನಂತರ ನಿನ್ನೆ ದಿನ ನಾನು ನನ್ನ ಕಾರನ್ನು ನಾನು ತೋರಿಸಿದೆ ಶೋ ಮಾಡಿದೆ ಶೇರ್ ಮಾಡಿಕೊಂಡೆ ನಿಮ್ಗಳ ಜೊತೆ ಆ್ಯಕ್ಚುಲಿ ನಂದು ಒಂದು ಕನಸು ಅದು ಬೇರೆ ಥರನೇ ನಿಮ್ಮ ಜೊತೆ ನಾನು ಪ್ರೆಸೆಂಟೇಷನ್ ಮಾಡೋದಿತ್ತು ಪ್ರೆಸೆಂಟ್ ಮಾಡೋದಿತ್ತು ನಿಮ್ಗೆಲ್ಲರಿಗಿನ್ನೂ ತೋರಿಸೋದಿತ್ತು ಬೇರೆ ಥರನೇ ಒಂದು ಸ್ವಲ್ಪ ಗ್ರ್ಯಾಂಡ್ ಅಂತ ಅಂದ್ಕೊಳ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡೋದಾಗಿರ್ಬೋದು ನಾವು ಅದರೊಳಗೆ ಅಡ್ಡಾಡಿದ್ದಾಗಿರ್ಬೋದು ಅದನ್ನೆಲ್ಲ ತೋರಿಸ್ತಾ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಬಹಳನೇ ಆಸೆ ಇತ್ತು ನನಗೆ ಬಟ್ ಇದೇ ಟೈಮ್ ಒಳಗೆ ಇದ ಲಾಕ್ಡೌನ್ ಕೊರೋನಾನು ಜಾಸ್ತಿ ಆಗೈತಿ ಈಗ ಎಲ್ಲಿ ಜಾಸ್ತಿ ಹೊರಗಡೆ ಯಾರು ಹೋಗೋ ಹಾಗಿಲ್ಲ ಅಡ್ಡಾಡೋ ಹಾಗಿಲ್ಲ ಬಿಕಾಸ್ ನಮ್ಮ ಸೇಫ್ಟಿನ ನಮ್ಮ ಆರೋಗ್ಯ ಸಲುವಾಗಿನ ನಾವು ಅದನ್ನೆಲ್ಲರೂ ಪಾಲನೆ ಮಾಡಲೇಬೇಕು ಅಂದ್ರೆ ಮಾತ್ರ ಮತ್ತು ಅದಕ್ಕೆಲ್ಲ ಒಂದು ಅರ್ಥ ಸಿಗ್ತೈತಿ ಲಾಕ್ಡೌನಿಗೆ ಹೀಗಾಗಿ ಆದಷ್ಟು ಎಲ್ಲರೂ ಅದಕ್ಕೆ ಸಹಕರಿಸೋಣ ಅಂತ ಹೇಳ್ತೀನಿ ನಾನು ಅದಕ್ಕಾಗಿ ನಾನು ಅದನ್ನು ಸಿಂಪಲ್ ವೇದೊಳಗೆ ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಂಡೆ ನನಗೆ ಅಂದ್ರೆ ಅಷ್ಟು ಆ ಥರ ಇತ್ತು ನಿಮ್ಮ ಜೊತೆ ಹಂಚ್ಕೋಬೇಕನ್ನೋದು ಖುಷಿ ಇತ್ತು ಒಂದು ಹೆಮ್ಮೆ ಇತ್ತು ಹೀಗಾಗಿ ನಾ ಶೇರ್ ಮಾಡಿಕೊಂಡೆ ಅದಕ್ಕೂ ಕೂಡ ಸಾಕಷ್ಟು ಜನ ವಿಶಸ್ ಕಳಿಸಿರಿ ಇಷ್ಟ ಆಯಿತು ಎಲ್ಲರಿಗೂ ನಾನು ಕೇಳಿದ್ದೆ ಕಮೆಂಟ್ಸಲ್ಲಿ ಹೇಳ್ರಿ ಕಾರ್ ಹೇಗಿದೆ ಅಂತ
ಸಾಕಷ್ಟು ಜನ ಇಷ್ಟಪಟ್ಟಿರಿ ಕಂಗ್ರಾಟ್ಸ್ ಹೇಳಿರಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ ಧನ್ಯವಾದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಗೆ ವಿಶಸ್ ಗೆ ಗುಡ್ ವಿಶಸ್ ಗೆ ನಿಮ್ಮ ಸಪೋರ್ಟ್ ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದೊಂದು ಸಲ ಅನಿಸ್ತೈತಿ ನೋಡದೇ ಇದ್ರು ಮಾತಾಡದೇ ಇದ್ರು ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರಿ ಅಂತೇಳಿ ಜಸ್ಟ್ ನನ್ನ ವಿಡಿಯೋಗಳನ್ನು ನೋಡಿ ನೀವು ನಿಜವಾಗ್ಲೂ ನನಗೆ ನನ್ನ ನೇಚರದ ಜಜ್ಮೆಂಟ್ ಕರೆಕ್ಟಾಗಿ ಕೊಡ್ತಾ ಇದ್ದೀರಿ ಎಲ್ಲರೂ ಅಷ್ಟೊಂದು ನನ್ನನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಿ ಅದು ನನಗೆ ಭಾಳ ಖುಷಿ ಆಯಿತು ಈ ಸ್ನೇಹ ಅನ್ನೋದನ್ನು ಹಂಗೆ ಅಂದ್ಕೊಳ್ತೀನಿ ನಾನು ಸ್ಕೂಲ್ ಡೇಸಿಂದ ಹಿಡಿದು ಒಟ್ಟು ಸ್ನೇಹಕ್ಕೆ ಒಂದು ಅದಕ್ಕೆ ಒಂದು ವಯಸ್ಸಿನ ಪರಿಮಿತಿ ಇಲ್ಲ ಬಿಡ್ರಿ ಸಮಯದ ಪರಿಮಿತಿನೂ ಇಲ್ಲ ಯಾವಾಗಾದರೂ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಯಾವ ವಯಸ್ಸಲ್ಲಾದರೂ ಫ್ರೆಂಡ್ಸ್ ಆಗಿರ್ಬೋದು ಬಟ್ ಅದಕ್ಕಿರುವಂಥ ತೂಕ ಯಾವ ಸಂಬಂಧಗಳಿಗಿಲ್ಲ ಅಂತ ಹೇಳ್ತೀನಿ ವಿಶ್ವಾಸನೂ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ಅದಕ್ಕಿರುವಂಥ ಬೆಲೆ ಬೇರೆ ಯಾವುದೇ ಸಂಬಂಧಗಳಿಗಿಲ್ಲ ಅಂತ ಅನ್ಕೋತೀನಿ ಆ ಒಂದು ಸ್ನೇಹನ ಹಂಗಿರ್ತೈತಿ ಮನೆಯನ್ನವ್ರಿಗಿಂತ ಸ್ನೇಹಿತರನ್ನ ಕಣ್ಣ ಮುಚ್ಚಿ ನಾವು ನಂಬುತ್ತೀವಿ ಅಷ್ಟೊಂದು ಏನಂದ್ರೆ ಭದ್ರತೆ ಇರ್ತೈತಿ ಆ ಸ್ನೇಹಕ್ಕಂತಾನೆ ಹೇಳ್ತೀನಿ ಅದ ಸ್ನೇಹ ಭಾವದಿಂದ ನಾವೆಲ್ಲರೂ ಕೂಡ್ತೀವಿ ಮಾತಾಡ್ತೀವಿ ಒಬ್ವಿಯಸ್ ನಾವು ಇದ್ರ ಮುಖಾಂತರ ಮಾತಾಡ್ಬೋದು ಶಬ್ದಗಳ ಮುಖಾಂತರ ಮಾತಾಡ್ಬೋದು ಆದರೂ ಕೂಡ ಎಷ್ಟೊಂದು ಬಾಂಧವ್ಯ ಗಟ್ಟಿ ಇರ್ತೈತೆ ಅಂದ್ರೆ ಎಷ್ಟೊಂದು ಅರ್ಥ ಮಾಡ್ಕೊಂಡಿರ್ತೀವಿ ಅಂದ್ರೆ ಒಬ್ರಿಗೊಬ್ರು ನಿಜವಾಗ್ಲೂ ಖುಷಿ ಅನಿಸ್ತೈತಿ ಇದನ್ನೆಲ್ಲ ನೋಡಿದ್ರೆ ಅದು ನಮ್ಮ ಕಡೆ ಮಾತ್ರ ಸಾಧ್ಯ ಅನ್ಕೊಳ್ತೀನಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಾಧ್ಯ ಅನ್ಕೊಳ್ತೀನಿ ಅದೊಂದು ಖುಷಿ ಕಷ್ಟದಲ್ಲಿನೂ ಧೈರ್ಯ ಕೊಟ್ರಿ ಖುಷಿಯಲ್ಲೇನೂ ನನ್ನ ಜೊತೆ ಭಾಗವಹಿಸಿದ್ರಿ ಎರಡೂದ್ರಲ್ಲೂ ನೀವೆಲ್ಲರೂ ಇದ್ರಿ ಅದನ್ನು ನನಗೆ ಖುಷಿ ತಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕಾಗಿ ಎಲ್ಲರಿಗೆ ಧನ್ಯವಾದ ಹೇಳಬೇಕು ಅಂದ್ಕೊಂಡೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಈ ಮಂತ್ ಸ್ಯಾಲ್ರಿ ಬರಲಿಲ್ಲ ನಂದು ಯಾಕಂದ್ರೆ $100 ಆಗಿಲ್ಲ ಹಿಂಗಾಗಿ ನಾನು ಸ್ಯಾಲ್ರಿ ಶೇರ್ ಮಾಡಲಿಲ್ಲ ಈ ತಿಂಗಳ ಹಾಲು ಆಫ್ ಮಾಡಿ ಬಂದೆ ಉಕ್ಕು ಬರಕತ್ತಿತ್ತು ಹಾಲು ಸೊ ಆಫ್ ಮಾಡಿ ಬಂದೆ ಹೋಗಿ ಅದೇ ಹೇಳಿದ್ನಲ್ಲ ಈ ತಿಂಗಳ ಸ್ಯಾಲ್ರಿ ಬರಲಿಲ್ಲ ಕಡಿಮೆ ಆಯಿತು $100 ಆಗಲಿಲ್ಲ ಹಿಂಗಾಗಿ ಬರಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನನ್ನ ಸ್ಯಾಲ್ರಿನ ಬಂದಿದ್ದು ಎರಡು ಪೇಮೆಂಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ನಂದು ಇನ್ನೂ ಪದ್ಮಾಸ್ ರೆಸಿಪಿ ಚಾನಲನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಒಳ್ಳೊಳ್ಳೆ ಈಸಿಯಾದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ರುಚಿಯಾದ ಮೇನ್ ಅಂದರೆ ಹೆಲ್ದಿಯಾದ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸಪೋರ್ಟ್ ಆಗಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಏನಂದ್ರೆ ಬೆಂಬಲ ಬರ್ತಾ ಇದೆ ಇಷ್ಟಪಡ್ತಾ ಇದ್ದಾರೆ ಜನ ರೆಸಿಪಿಗಳನ್ನು ಮತ್ತು ಬಹಳ ಸರಳವಾಗಿ ಹೇಳ್ಕೊಡ್ತೀರಿ ಯಾರಾದರೂ ಕಲಿಬಹುದು ನೀವು ಆ ಥರ ಈಸಿಯಾಗಿ ವಿವರಣೆಯನ್ನು ಕೊಡ್ತೀರಿ ಕಲೀಲಿಕ್ಕೆ ಸಹಾಯ ಆಗ್ತೈತಿ ಚಂದ ಹೇಳ್ಕೊಡ್ತೀರಿ ಅಂತಲೂ ಭಾಳ ಜನ ಕಮೆಂಟ್ಸಲ್ಲಿ ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರೇ ಎಲ್ಲ ಇನ್ನೂ ರೆಸಿಪಿ ಚಾನಲ್ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ ರೆಸಿಪಿಗಳನ್ನು ಚೆಕ್ ಮಾಡಿಕೊಡ್ರಿ ಮತ್ತು ಟ್ರೈ ಮಾಡಿರಿ ಹೆಂಗೆ ಬಂದಂತ ಖಂಡಿತವಾಗ್ಲೂ ತಿಳಿಸ್ರಿ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ನಂದು ರೆಸಿಪಿ ಚಾನಲ್ ಕೂಡ ಐತಿ ಮತ್ತು ಬಹಳ ಟೇಸ್ಟಿಯಾದ ಹೆಲ್ದಿಯಾದ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಅಂತ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ಎಲ್ಲರೊಂದಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಇದೇ ಥರ ಸಪೋರ್ಟ್ ಇರಲಿ ಅಂತಲೇ ಹೇಳ್ತೀನಿ ಎರಡೂ ಚಾನಲ್ಗೂ ಕೂಡ ಯಾಕಂದರೆ ಇದೇ ನನ್ನ ಜಾಬ್ ಈಗ ಸೊ ಹಿಂಗಾಗಿ ನಿಮಗೆ ಗೊತ್ತಿದೇ ಇದೆ ನಾನು ಇದೇ ಯೂಟ್ಯೂಬನ್ನು ನನ್ನ ಜಾಬ್ ಮತ್ತು ನನ್ನ ಅರ್ನಿಂಗ್ ಅಂತ ನಾನು ನಂಬ್ಕೊಂಡಿದ್ದೀನಿ ಅದಕ್ಕಾಗಿ ಕೇಳ್ಕೊಳ್ತಾ ಇರ್ತೀನಿ ಆದಷ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ಮತ್ತು ಹೇಗೆ ಬರ್ತಾ ಇದೆ ವಿಡಿಯೋಸ್ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಸರಿ ಸ್ನೇಹಿತರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಸೇಫ್ ಆಗಿರಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಧನ್ಯವಾದಗಳು